ಹಾಯ್ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ದೀಪಕ್ ಜೋಡಂಗಿ ಸರ್ ಸೊ ಬಹುದಿನಗಳ ನಂತರ ತಮಗೆಲ್ಲ ಒಂದು ಒಳ್ಳೆಯ ಸುದ್ದಿಯನ್ನು ತಂದಿದ್ದೇನೆ ಹಾಗಾದರೆ ಆ ಸುದ್ದಿ ಯಾವುದು ಅನ್ನೋದನ್ನು ನೋಡೋಣ ಸೊ ತಾವೆಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಪಡೆಯಲಿಕ್ಕೆ ಇಚ್ಛಿಸ್ತಾ ಇದ್ದಾರಾ ತಾವೆಲ್ಲ ಈಗ ಡಿಗ್ರಿಯ ಅಂತಿಮ ಹಂತದಲ್ಲಿ ಓದ್ತಾ ಇದ್ದಾರಾ ಇನ್ನಷ್ಟು ಸಾಕಷ್ಟು ಜನ ಡಿಗ್ರಿಯನ್ನು ಮುಗಿಸಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ತೆಗೆದುಕೊಳ್ಬೇಕಂತ ತಾವೆಲ್ಲ ಆಶಿಸ್ತಾ ಇದ್ದಾರೆ ನಿಮಗಾಗಿ ಒಂದು ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಹಾಗಾದರೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಅಲ್ಪಸಂಖ್ಯಾತರ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ತಮಗೆಲ್ಲ ಉಚಿತ ತರಬೇತಿಯನ್ನು ನೀಡಲಿಕ್ಕೆ ಸರ್ಕಾರದಿಂದ ಈಗಾಗಲೇ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಹಾಗಾದರೆ ಏನಿರುತ್ತೆ ಇದರೊಳಗೆ ಯಾವ ಥರ ಕೋಚಿಂಗನ್ನು ತಾವು ಪಡೆದುಕೊಳ್ಬೋ ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ತಾವು ಈ ಒಂದು ವಿಡಿಯೋದಲ್ಲಿ ತಮಗೆ ಹೇಳ್ಕೊಡ್ತಾ ಇದ್ದಾನೆ ಹಾಗಾದರೆ ಬನ್ನಿ ತಾವೆಲ್ಲ ಯು ಪಿ ಎಸ್ ಸಿ ಕೆ ಎ ಎಸ್ ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಎಸ್ ಸಿ ಗ್ರೂಪ್ ಸಿ ನ್ಯಾಯಾಂಗ ಸೇವೆಗಳೇ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವ ಇಲಾಖೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಏನಿದ್ರದೊಂದು ವಿಶೇಷತೆ ಯಾವಾಗ ಇದ್ರೂ ಕೊನೆಯ ದಿನಾಂಕವನ್ನು ನೋಡೋದಾದರೆ ನಿಮಗೆ ಇದೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕಿದೆ ಹಾಗಾದರೆ ಯಾವ ಒಂದು ವೆಬ್ಸೈಟ್ ಮೂಲಕ ನೀವು ಇದನ್ನು ಸಲ್ಲಿಸ್ಬೋದು ಅನ್ನೋದಾದರೆ ನಿಮಗೆ ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಡಬ್ಲ್ಯೂ ಡಬ್ಲ್ಯೂ ಎಸ್ ಡಬ್ಲ್ಯೂ ಡಾಟ್ ಎನ್ ಐ ಸಿ ಮೂಲಕ ನೀವು ಇದನ್ನು ಏನಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾದರೆ ಏನು ಅರ್ಹತೆ ಇರುತ್ತೆ ಯಾವ ಅರ್ಹತೆ ಇದ್ದವರು ಇದನ್ನು ಪಡೆದುಕೊಳ್ಬೋದು ಯಾವ ಒಂದು ವಿದ್ಯಾಸಂಸ್ಥೆಯಲ್ಲಿ ನಿಮಗೆ ತರಬೇತಿಯನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸವಿವರವಾಗಿ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಈಗ ಒಂದು ನೋಟಿಫಿಕೇಷನ್ ಬಂದಿದೆ ಗುರು ಎಲ್ಲ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನ ಏನು ಇದೊಂದು ನೋಟಿಫಿಕೇಷನ್ ಏನು ಬಂದಿದೆಯಲ್ಲ ಇದರದ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹಾಗಾದರೆ ಸ್ಪ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೆ ಎ ಎಸ್ ಆಗಿರ್ಬೋದು ಯು ಪಿ ಎಸ್ ಸಿ ಆಗಿರ್ಬೋದು ಬ್ಯಾಂಕಿಂಗ್ ಆಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬೋದು ಆರ್ ಆರ್ ಬಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಾಗಲೇ ಏನು ಮಾಡಿದ್ದಾರೆ ಅಂತಂದರೆ ಒಂದು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಆದರೆ ಯಾವ ಥರ ಒಂದು ತರಬೇತಿ ವ್ಯವಸ್ಥೆ ಇರುತ್ತೆ ಅನ್ನೋದನ್ನು ನೋಡೋದಾದರೆ ನಿಮಗೆ ನೀವೇನಾದರೂ ಯು ಪಿ ಎಸ್ ಸಿ ಕೆ ಎ ಎಸ್ ಬ್ಯಾಂಕಿಂಗ್ ಆರ್ ಆರ್ ಬಿ ಇವೆಲ್ಲ ಅದರಲ್ಲಿ ಯಾವುದಾದರೂ ಒಂದಕ್ಕೆ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗಾದರೆ ತರಬೇತಿ ಯಾವ ಅವಧಿ ಇರುತ್ತೆ ಎಷ್ಟು ತಿಂಗಳ ಕಾಲ ಇರುತ್ತೆ ಅನ್ನೋದನ್ನು ನೋಡೋದಾದರೆ ನೀವು ತರಬೇತಿ ಅವಧಿ ಇನ್ನು ನೀವು ಯು ಪಿ ಎಸ್ ಸಿ ಅಂದರೆ ಐ ಎ ಸಿಗೆ ನೀವು ಅರ್ಜಿಯನ್ನು ಹಾಕಬೇಕಾಗಿದ್ದರೆ ನಿಮಗೆ ಒಂಬತ್ತು ತಿಂಗಳ ಕಾಲ ತರಬೇತಿ ಇರುತ್ತೆ ಸೊ ಕೆ ಎಸ್ ಸಿಗಾದರೆ ಏಳು ತಿಂಗಳ ಕಾಲ ತರಬೇತಿ ಇರುತ್ತೆ ಇನ್ನು ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿಗೆ ನೀವು ಏನಾದರೂ ಸೆಲೆಕ್ಟ್ ಆಗಿದ್ದರೆ ನಿಮಗೆ ಮೂರು ತಿಂಗಳ ಕಾಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾರೆ ಹಾಗಾದರೆ ಯಾರು ಹಾಕ್ಬೋದು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನವರು ಹಾಕ್ಬೋದು ಹಾಗಾದರೆ ಯು ಪಿ ಸಿಗೆ ಯಾರೆಲ್ಲ ಅರ್ಹರಾಗ್ತಾರೆ ಅನ್ನೋದನ್ನು ನೋಡೋದಾದರೆ ಪದವಿಯಲ್ಲಿ ನೀವೇನಾದರೂ ಪದವಿ ಮುಗಿದು ಮುಗಿದಿರಬೇಕು ಪದವಿಯಲ್ಲಿ ನೀವೇನಾದರೂ ಐವತ್ತೈದು ಅಂಕಕ್ಕಿಂತ ಹೆಚ್ಚು ಅಂಕ ಗಳಿಸಿದರೆ ಅಂದರೆ ನಿಮ್ಮ ಶೇಕಡಾ ಐವತ್ತೈದಕ್ಕಿಂತ ಹೆಚ್ಚು ಅಂಕಗಳು ನಿಮ್ಮ ಡಿಗ್ರಿದು ಅಗ್ರಿಗೇಟ್ ಆಗಿದ್ದರೆ ನೀವೇನು ಮಾಡ್ಬೋದು ಅಂದರೆ ಯು ಪಿ ಸಿಗೆ ಅರ್ಹರಾಗ್ತೀರ ಯು ಪಿ ಎಸ್ ಸಿ ತರಬೇತಿಗೆ ಇನ್ನು ಕೆ ಎ ಎಸ್ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಎಸ್ ಸಿ ಮುಂತಾದ ತರಬೇತಿಗಳಿಗೆ ಪದವಿಯಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರಬೇಕು ಅವ್ರು ಮಾತ್ರ ಏನಪ್ಪ ಅಂದ್ರೆ ಆಗ್ತಾರೆ ಇನ್ನು ನ್ಯಾಯಾಂಗ ಸೇವೆ ಏನಾದರೂ ನೀವು ಲಾಯರ್ ಅದು ಆಗಬೇಕೆಂದು ತರಬೇತಿಯನ್ನು ಪಡೆದಿದ್ದರೆ ಅಲ್ಲಿ ನಲ್ವತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರಬೇಕು ಸೊ ಇವೆಷ್ಟು ವಿದ್ಯಾರ್ಹತೆ ಹೊಂದಿದವರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಹಾಗಾದರೆ ಅಭ್ಯರ್ಥಿಗಳ ಸಾಮಾನ್ಯ ಅರ್ಹತೆಗಳೇನಿರ್ತಾವೆ ಅಂತಂದರೆ ಅಭ್ಯರ್ಥಿ ಹೊರ ರಾಜ್ಯದವರಾಗಿರಬಾರ್ದು ಓನ್ಲಿ ಕರ್ನಾಟಕದವರಾಗಿರ್ಬೋದು ಇದು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ ನಮ್ಮ ಎಲ್ಲ ಕರ್ನಾಟಕದ ಜನತೆಗೆ ಅಂದರೆ ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷೆಗಳಿಗೆ ಒಂದು ಯೂಸ್ ಆಗಲಿ ಅನ್ನೋದು ಬಿಟ್ಟು ಸೊ ಅದಕ್ಕಾಗಿ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ನಿಮಗೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ತಗ್ಸಿರಬೇಕು ಈಗಾಗಲೇ ನಿಮ್ಗೆ ಗೊತ್ತಿದೆ ಸೊ ನಿಮಗೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ತೆಗೆಸಿರಬೇಕು ಯಾವುದು ಈ ಇಪ್ಪತ್ತನೇ ತಾರೀಕಿನ ಒಳಗಡೆ ಕೊನೆಯ ದಿನಾಂಕದೊಳಗೆ ನಿಮ್ಮದು ಆದಾಯ ಪ್ರಮಾಣ ಪತ್ರ ಇರಬೇಕು ಮತ್ತು ದೈಹಿಕ ಅಂಗ ಅಂಗವಿಕಲರಿದ್ದರೆ ನಿಮ್ಮದು ಕೂಡ ನಿಮಗೆ ಏನು ಪ್ರಮಾಣ ಪತ್ರವನ್ನು ಅದು ಕೂಡ ಏನಂತಂದರೆ ನಿಮಗೆ ಈ ಡೇಟಿನ ಒಳಗನೆ ನೀವು ಅದನ್ನು ಪಡೆದುಕೊಂಡಿರಬೇಕು ಹಾಗಾದರೆ ವಾರ್ಷಿಕ ಆದಾಯ ಯಾರಿಗೆ ಎಷ್ಟಿರಬೇಕು ಅನ್ನೋದನ್ನು ನೋಡೋದಾದರೆ ಸಾಮಾನ್ಯವಾಗಿ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಐದು ಲಕ್ಷ ಮೀರಿರಬಾರ್ದು ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಕೊಟ್ಟಿರ್ತಾರೆ ಐದು ಲಕ್ಷ ಮೀರರ ಒ ಐದು ಲಕ್ಷಕ್ಕಿಂತ ನಿಮ್ಮ ಇನ್ಕಮ್ ನಿಮ್ಮ ತಂದೆ ತಾಯಿ ಇನ್ಕಮ್ ಕಡಿಮೆ ಇತ್ತಂದರೆ ಅವ್ರೇನಪ್ಪ ಅಂದರೆ ಇದಕ್ಕೆ ಅರ್ಹರಾಗ್ತಾರೆ ಸೊ ಇದೆಲ್ಲ ಮಾಹಿತಿಯನ್ನು ನಿಮಗೆ ಒಂದು ಜಸ್ಟ್ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ನೆಕ್ಸ್ಟು ಏನಿದೆ ಅನ್ನೋದನ್ನು ನೋಡು ಇನ್ನು ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ನೀವೇನು ಅರ್ಜಿಯನ್ನು ಹಾಕ್ತೀರಲ್ಲ ಸೊ ಅದನ್ನು ಹೇಳಿದೆ ವೆಬ್ಸೈಟ್ ಇನ್ನೊಮ್ಮೆ ಹೇಳ್ತಾರೆ ನಿಮಗೆ ಮುಂದೆ ಸೊ ಆ ವೆಬ್ಸೈಟ್ನಲ್ಲಿ ಹೋಗಿ ನೀವೆಲ್ಲ ಮಾಹಿತಿಯನ್ನು ಓದ್ಬಿಟ್ಟು ಅಲ್ಲಿ ಅರ್ಜಿಯನ್ನು ಹಾಕ್ಬೋದು ಅರ್ಜಿ ಎಲ್ಲ ಹಾಕಿದವ್ರಿಗೆ ಏನು ಮಾಡ್ತಾರೆ ಅಂದರೆ ಕೆ ಇಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಎಕ್ಸಾಮ್ ನಡೆಸ್ತಾರೆ ನಿಮ್ಮ ನಿಮ್ಮ ಎಲ್ಲ ಡಿಸ್ಟಿಕ್ಕಿಗೆ ಕೇಂದ್ರಗಳಿರ್ತವೆ ಆ ಕೇಂದ್ರದಲ್ಲಿ ಈ ಕಾಮನ್ ಆಗಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾರೆ ಅದೇ ಥರ ಒಂದು ಎಕ್ಸಾಮ್ ನಡೆಸ್ತಾರೆ ಆ ಎಕ್ಸಾಮ್ಸಿಗೆ ನೀವು ಅಲ್ಲಿ ಹಾಕಿದಂಥ ಎಕ್ಸಾಮ್ಸನ್ನು ಅಟೆಂಡ್ ಆಗಬೇಕು ಅಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕೌನ್ಸಿಲಿಂಗ್ ಕರೀತಾರೆ ಕೌನ್ಸ್ಲಿಂಗು ಬೆಂಗಳೂರು ಕೇಂದ್ರದಲ್ಲಿರುತ್ತೆ ಬೆಂಗಳೂರು ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದಲ್ಲಿರುತ್ತೆ ಸೊ ಅಲ್ಲಿ ಕೌನ್ಸ್ಲಿಂಗ್ ಮೂಲಕ ನಿಮಗೆ ಕೆಲವೊಂದು ಸಂಸ್ಥೆಗಳನ್ನು ಕೊಟ್ಟಿರ್ತಾರೆ ಆ ಸಂಸ್ಥೆಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಅಲ್ಲಿ ತರಬೇತಿಯನ್ನು ಪಡೆದುಕೊಳ್ಬೋದು ಹಾಗಾದರೆ ಏನೆಲ್ಲ ನಿಮ್ಗೆ ಫೆಸಿಲಿಟಿ ಕೊಡ್ತಾರೆ ತರಬೇತಿ ಪತ್ತೆಯನ್ನು ಕೊಡ್ಬೋದಾ ಇದೆಲ್ಲ ನಿಮಗೆ ಮಾಹಿತಿಯನ್ನು ನಾನು ಹೇಳ್ತಾಯಿದ್ದೀನಿ ಶಿಷ್ಯ ವೇತನ ಅಂತೇಳಿ ಮಾನಸಿಕ ಮಾಸಿಕ ಶಿಷ್ಯ ವೇತನ ಅಂತ ನೀಡ್ತಾರೆ ಹಾಗಾದರೆ ಯು ಪಿ ಎಸ್ ಸಿ ತರಬೇತಿಗೆ ನೀವೇನಾದರೂ ಅರ್ಹತೆಯನ್ನು ಪಡೆದುಕೊಂಡ್ರೆ ಎಕ್ಸಾಮ್ ಕುಂಡಿರ್ತಾರೆ ಎಕ್ಸಾಮ್ನಲ್ಲಿ ಪಾಸಾಗಿ ಆಮೇಲೆ ಏನಪ್ಪ ಕೌನ್ಸಿಲಿಂಗ್ ಕರಿತಾ ಕೌನ್ಸಿಲಿಂಗ್ ಕರೋದು ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡ್ಕೋತೀರ ಆಯ್ಕೆ ಮಾಡ್ಕೊಂಡಂಥ ಸಂಸ್ಥೆಯಲ್ಲಿ ನಿಮಗೆ ತರಬೇತಿ ಶುಲ್ಕವನ್ನು ಸರ್ಕಾರದಿಂದ ಆ ಸಂಸ್ಥೆಗೆ ಬೇರ್ ಮಾಡ್ತಾರೆ ಅದ್ರ ಜೊತೆಗೆ ನಿಮಗೆ ಮಾಸಿಕವಾಗಿ ನೀವು ಯು ಪಿ ಎಸ್ ಸಿಗೇನ ಅರ್ಹತೆಯನ್ನು ಪಡೆದುಕೊಂಡಿದ್ರೆ ದೆಹಲಿ ಒಳಗೆ ನೀವು ಏನಾರು ಸಂಸ್ಥೆಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ವಾರ್ಷ್ ಮಾಸಿಕ ನಿಮಗೆ ಅಂದ ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಶಿಷ್ಯ ವೇತನ ನೀಡ್ತಾರೆ ಹೈದ್ರಾಬಾದ್ ಸಂಸ್ಥೆಗಳಿಗೆ ಆಯ್ಕೆ ಮಾಡ್ಕೊಂಡ್ರೆ ಎಂಟು ಸಾವಿರ ಬೆಂಗಳೂರು ಸಂಸ್ಥೆಗಳಿಗೆ ಆರು ಸಾವಿರ ಮತ್ತು ಇತರೆ ಅಂತಂದರೆ ನಮ್ಮದು ಧಾರವಾಡ ನಮ್ಮ ಕ್ಲಾಸಿಕ್ ಸಂಸ್ಥೆಯೂ ಕೂಡ ಈ ಒಂದು ಸ್ಕೀಮನ್ನು ಅಳವಡಿಸ್ಕೊಂಡಿದೆ ಸೊ ಹೀಗಾಗಿ ನೀವು ನಮ್ಮ ಸಂಸ್ಥೆಯನ್ನು ಅಥವಾ ಹಾಕೊಂಡ್ರೆ ಧಾರವಾಡ ಕೇಂದ್ರದಲ್ಲಿಯೂ ಕೂಡ ತರಬೇತಿಯನ್ನು ಪಡೆದುಕೊಳ್ಬೋದು ಇಲ್ಲಿ ಐದು ಸಾವಿರ ನಿಮಗೆ ಮಾಸಿಕ ವೇತನವನ್ನು ನೀಡ್ತಾರೆ ಹಾಗಾದರೆ ಕೆ ಎ ಸಿಗೆ ಆಯ್ಕೆ ಆದರೆ ಗ್ರೂಪ್ ಸಿ ಆರ್ ಆರ್ ಬಿ ಎಸ್ ಎಸ್ ಸಿ ಬ್ಯಾಂಕ್ ಪಿ ಯು ಇಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿವಾರೆ ಆದರೆ ಮಾಸಿಕವಾಗಿ ಏನಪ್ಪ ಪಂದರೆ ಕೆ ಎ ಎಸ್ ನಾಲ್ಕು ಸಾವಿರ ಇದು ಮಾಡ್ತಾರೆ ಮತ್ತು ಇನ್ನು ನ್ಯಾಯಾಂಗ ಸೇವೆಗಳಿಗೆ ಅಥವಾ ಆರ್ ಆರ್ ಬಿ ಎಸ್ ಎಸ್ ಸಿ ಗ್ರೂಪ್ಸ್ ಇದ್ರಿಗೆ ಮೂರು ಸಾವಿರ ಇಲ್ಲಿ ಮಾಸಿಕ ವೇತನವನ್ನು ನೀಡ್ತಾರೆ ನಿಮಗೆ ಇದು ತರಬೇತಿ ಭತ್ತೆಯನ್ನು ಬ ತರಬೇತಿ ಜೊತೆಗೆ ವಾ ಮಾಸಿಕವಾಗಿ ನಿಮ್ಮ ಖರ್ಚಿಗೆ ಅಂದರೆ ನಿಮ್ಗೆ ಇಲ್ಲಿ ವ್ಯವಸ್ಥಿತವಾಗಿ ಉಳ್ಕೊಳ್ಳಿಕ್ಕೆ ಅಂಥೇಳಿ ಏನಪ್ಪ ಅಂದರೆ ಇಷ್ಟು ಮಾಸಿಕ ವೇತ ಶಿಷ್ಯ ವೇತನ ಕೂಡ ಇರುತ್ತೆ ಇದು ಕೆ ಎ ಸಿಗಾದ ಅವಧಿಗಳೇನಿದಾವಲ್ಲ ಕೆ ಎ ಸಿಗಾದರೆ ಏಳು ತಿಂಗಳು ಕೂಡ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಆಮೇಲೆ ಯು ಪಿ ಎಸ್ ಸಿಗಾದರೆ ಏಳು ತಿಂಗಳು ಕೂಡ ನಿಮಗೆ ಇಲ್ಲಿ ತಿಳಿಸಿದಂಥ ಮಾಸಿಕ ಶಿಷ್ಯ ವೇತನ ಕೂಡ ನಿಮಗೆ ಆಯಾ ಅವಧಿಗಳಿಗೆ ಮುಗಿಯುವವರೆಗೂ ಕೂಡ ಬರುತ್ತೆ ಓಕೆ ಇನ್ನು ಸರ್ಕಾರದ ಏನಪ್ಪ ಅಂತಂದರೆ ಈ ತರಬೇತಿ ಅವಧಿ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಯಾವುದೇ ರೀತಿ ತರಬೇತಿಯನ್ನು ನೀಡ್ತಾರೆ ವಸತಿ ಸೌಲಭ್ಯಗಳನ್ನು ಕೊಟ್ಟಿರೋದಿಲ್ಲ ಆ ಒಂದು ಉದ್ದೇಶದಿಂದ ನಿಮಗೇನೋ ವಿಶೇಷ ವೇತನವನ್ನು ನೀಡ್ತಿರ್ತಾರೆ ಹಾಗಾದರೆ ಅರ್ಜಿ ಸಲ್ಲಿಸಲು ಯಾವ ಒಂದು ವೆಬ್ಸೈಟ್ ಇದೆ ನಾ ಆಗಲೇ ಹೇಳಿದೆ ಓ ಬಿ ಸಿ ಹಿಂದುಳಿದ ಒಳಗ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳು ಕೂಡ ಅಂದರೆ ಏನು ಓ ಬಿ ಸಿ ಬರ್ತಾರೆ ಕೆಟಗರಿ ಒನ್ ಟು ಎ ಟು ಬಿ ಈ ಥರ ಆಮೇಲೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಎಸ್ ಸಿ ಮತ್ತು ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಇನ್ನು ಅಲ್ಪಸಂಖ್ಯಾತರ ಅಂದ್ರೆ ನಿಮಗೆ ಗೊತ್ತಿದೆ ಮುಸ್ಲಿಮ್ಸ್ ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಜೈನ್ಸ್ ಬರ್ತಾರೆ ಸೊ ಮರಾಠಾಸ್ ಈ ಥರ ಇವೆಲ್ಲ ಇವರು ಅಂದ್ರೆ ಅಲ್ಪಸಂಖ್ಯಾತರ ಇದಕ್ಕೆ ಬರ್ತಾರೆ ಸೊ ಎಲ್ಲರೂ ಕೂಡ ಎಸ್ ಡಬ್ಲ್ಯೂ ಡಿ ಡಾಟ್ ಎಸ್ ಡಬ್ಲ್ಯೂ ಸಾರಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಡಬ್ಲ್ಯೂ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಇದೇನು ವೆಬ್ಸೈಟ್ ಇದೆ ಈ ವೆಬ್ಸೈಟನ್ನು ಕ್ಲಿಕ್ ಮಾಡಿರಿ ಗೂಗಲ್ನಲ್ಲಿ ಹೋಗಿ ಸಮಾಜ ಕಲ್ಯಾಣ ಇಲಾಖೆ ಒಂದು ವೆಬ್ಸೈಟ್ ಬರುತ್ತೆ ಅಲ್ಲಿ ಕೆ ಎಸ್ ತರಬೇತಿ ಅಂತ ಇರುತ್ತೆ ಯು ಪಿ ಎಸ್ ಸಿ ಕೆ ಎಸ್ ಆನ್ಲೈನ್ ಅರ್ಜಿ ಅಂತ ಕರೆದಿದ್ದಾರೆ ಲಿಂಕ್ನಲ್ಲಿ ಹೋಗ್ತಾ ಇರ್ತದೆ ಅದನ್ನು ಕ್ಲಿಕ್ ಮಾಡಿರಿ ಅಲ್ಲಿ ವಿದ್ಯಾರ್ಥಿಗಳ ಲಾಗಿನ್ನು ಮತ್ತು ಡಿಪಾರ್ಟ್ಮೆಂಟ್ ಲಾಗಿನ್ ಅಂತ ಬರ್ತದೆ ವಿದ್ಯಾರ್ಥಿಗಳ ಲಾಗಿನ್ ನಿಮ್ದೊಂದು ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಕೇಳಿದಂಥ ಎಲ್ಲ ಫಾರ್ಮಿಕೊಂಡು ಫಾರ್ಮ್ ಇರ್ತದೆ ಅದನ್ನು ತುಂಬ್ರಿ ಹಾಗಾದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ಕೊಡ್ತಾರೆ ಎಷ್ಟು ವಿದ್ಯಾರ್ಥಿಗಳ ಆಯ್ಕೆ ಆಗ್ಬೋದು ಅನ್ನೋದನ್ನು ನೋಡೋದಾದರೆ ನಿಮಗೆ ಏನಪ್ಪ ಅಂದರೆ ಈ ಸ್ಪರ್ಧಾತ್ಮಕ ಯು ಪಿ ಸಿಗೆ ಟೋಟಲ್ ಆಗಿ ಐದುನೂರ ಎಪ್ಪತ್ತೇಳು ವಿದ್ಯಾರ್ಥಿಗಳನ್ನು ನೀಡ್ತಾರೆ ಮೂರು ಡಿಪಾರ್ಟ್ಮೆಂಟ್ ಕೂಟಿ ಹೌದಾ ಸೊ ಆಮೇಲೆ ಕೆ ಎ ಸಿಗೆ ಆರುನೂರ ತೊಂಬತ್ತೈದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೋತಾರೆ ಇನ್ನು ಗ್ರೂಪ್ಸಿಗೆ ಹತ್ತೊಂಬತ್ತು ನೂರು ಸಾವಿರದ ಒಂಬೈನೂರು ವಿದ್ಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೋತಾರೆ ಬ್ಯಾಂಕಿಂಗೂ ಕೂಡ ಸಾವಿರದ ಒಂಬೈನೂರು ಇನ್ನು ಆರ್ ಆರ್ ಬಿಗೆ ಹದಿನೇಳುನೂರ ಐವತ್ತೈದು ವಿದ್ಯಾರ್ಥಿಗಳನ್ನು ಎಸ್ ಎಸ್ಸಿಗೆ ಹದಿನೇಳುನೂರ ಐವತ್ತೈದು ಮತ್ತು ಜುಡಿಷಿಯಲ್ ಸರ್ವೀಸಿಗೆ ಎರಡುನೂರ ಎಪ್ಪತ್ತು ಟೋಟಲ್ ಎಂಟು ಸಾವಿರದ ಎಂಟುನೂರ ಐವತ್ತೆರಡು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನಿ ಆಗಲಿಕ್ಕೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ ಹಾಗಾದರೆ ಏನು ಮಾಹಿತಿ ಇರುತ್ತೆ ನೆಕ್ಸ್ಟ್ ನೋಡೋದಾದರೆ ಮೀಸಲಾತಿಗಳಿರ್ತವೆ ಯಾರ್ಯಾರು ಆರ್ ಪಡ್ಕೊಳ್ಬೋದು ಅದರ ಜೊತೆಗೆ ಶೇಕಡಾವಾರು ಇಷ್ಟ ಯಾರಿಗೆ ಜಾಸ್ತಿ ಅಲ್ಲಿ ಸೀಟ್ಗಳಿದ್ದಾವೆ ಅನ್ನೋದು ನೋಡೋದಾದರೆ ನೀವು ಈಗಾಗಲೇ ಕೆಲವೊಂದು ಬಿ ಸಿ ಎಮ್ ಹಾಸ್ಟೆಲ್ಗಳದ್ದಾಗಿರ್ತೀರ ಕೆಲವೊಂದು ಲೈಬ್ರರಿಗಳನ್ನು ಯೂಸ್ ಮಾಡ್ತಿರ್ತಾರೆ ಮತ್ತು ಅಂದರೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಂಗವಿಕಲ್ ಅಂಗ ವಿದ್ಯಾರ್ಥಿಗಳು ವಸತಿ ಶಾಲೆಯ ವಿದ್ಯಾರ್ಥಿಗಳು ಅಂತೇಳಿ ಸೊ ಈಗ ಆಲ್ರೆಡಿ ನೀವು ಎಂಥ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಬಿ ಸಿ ಎಮ್ ಹಾಸ್ಟೆಲ್ಗಳದ್ದಾಗಿರ್ತೀರಿ ಆಮೇಲೆ ಕೆಲವೊಂದು ಮುರಾರ್ಜಿ ದೇಸಾಯಿ ಸ್ಕೂಲ್ನಾಗ ಕಲ್ತಿರ್ತೀರಿ ಸೊ ಈ ಥರ ಎಲ್ಲ ನಿಮ್ಮ ಜರ್ನಿ ನಡೆದಿರ್ತದೆ ಹೌದಾ ಸೊ ಈ ನವೋದಯ ಆಗಿರ್ಬೋದು ಈ ಥರ ಐ ಸೊ ಅಲ್ಲೇ ಅವ್ರಿಗೆ ಏನಪ್ಪ ಅಂದರೆ ಶೇಕಡಾವ್ರು ಅವ್ರಿಗೊಂದು ಸೀಟನ್ನು ಮೀಸಲಾತಿ ಇಟ್ಟಾರೆ ಸೊ ಅವು ನೀವು ಕೆಲವೊಂದು ಪ್ರಮಾಣ ಪತ್ರಗಳನ್ನು ತೆಗೆಸಬೇಕಾಗ್ತದೆ ಹೌದಾ ಸೊ ಉದಾಹರಣೆಗೆ ಹೇಳ್ತೇನೆ ಅಂಗವಿಕಲರು ಇತ್ತು ಶೇಕಡಾ ನಾಲ್ಕರಷ್ಟು ಅವ್ರಿಗೆ ಮೀಸಲಾತಿ ಇಟ್ಟಾರೆ ಶೇಕಡಾ ನಾಲ್ಕು ಪೋಸ್ಟ್ಗಳಷ್ಟು ಮೀಸಲಾತಿ ಅವ್ರು ಏನು ಮಾಡಬೇಕಂದ್ರೆ ನಿಗದಿತ ಸ್ಥಾನಕ್ಕೆ ಅರ್ಹ ದಿವ್ವಾಂಗ ಅಭ್ಯರ್ಥಿಗಳು ದೊರೆಯುತ್ತದೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಆಯ್ಕೆ ಮಾಡ್ಕೋತಾರಲ್ಲ ನಿಮ್ಗೊಂದು ಪ್ರಮಾಣ ಪತ್ರ ಬೇಕು ಸೊ ಒಂದು ಆ ಪ್ರಮಾಣ ಪತ್ರವನ್ನು ನೀವು ತಗ್ಸಿರಬೇಕು ಹೌದಾ ಸೊ ಇನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗಗಳಾಗಿರ್ಬೋದು ಆಮೇಲೆ ಇಲ್ಲಿ ನೀವೇನು ಮಾಡಿರ್ತಾರೆ ಅಂದ್ರೆ ಹಾಸ್ಟೆಲನ್ನು ಪ್ರೀ ಮ್ಯಾಟ್ರಿಕ್ಕನ್ನು ಆಮೇಲೆ ಪೋಸ್ಟ್ ಮ್ಯಾಟ್ರಿಕ್ಕು ಆಶ್ರಮ ಶಾಲೆಯಲ್ಲಿ ಕನಿಷ್ಠ ಮೂರು ವರ್ಷ ನೀವೇನಾದರೂ ಅಲ್ಲಿ ಇದ್ದಿದ್ದರೆ ಅಲ್ಲಿ ವಿದ್ಯಾರ್ಥಿಗಳಾಗಿದ್ದರೆ ಹಾಸ್ಟೆಲ್ನಲ್ಲಿ ಇದ್ದಿದ್ರೆ ಮೂರು ವರ್ಷ ನಿಮಗೆ ಸಂಬಂಧಪಟ್ಟಂಥ ಒಂದು ಏನಪ್ಪ ಅಂದರೆ ಇದ್ರೊಳಗೆ ನೋಟಿಫಿಕೇಶನ್ದೊಳಗೆ ಎ ಅಂತೇಳಿ ಒಂದು ಫಾರ್ಮ್ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಲೆಗೆ ಸಂಬಂಧಪಟ್ಟಂಗೆ ಆ ವಿದ್ಯಾರ್ಥಿ ನಿಲಯ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಅದನ್ನೊಂದು ಪ್ರಿಂಟ್ ತಕೊಂಡು ಅದ್ರೊಳಗೆ ನೀವೇನು ಕಲಿತಿರ್ತಾರಲ್ಲ ಅಥವಾ ನೀವೇನು ಇರ್ತೀರಲ್ಲ ಅಲ್ಲಿ ಹಾಸ್ಟೆಲ್ ವಾರ್ಡನ್ಸ್ ಇರ್ತಾರೆ ಸೊ ಅವ್ರ ಕಡೆಯಿಂದ ಅದು ಈ ತಾರೀಕಿಂದ ಈ ತಾರೀಕಿನೊಳಗೆ ಈ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿನಿಲೆಯಲ್ಲಿ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಅವ್ರ ಹತ್ರೊಳಗೆ ತುಂಬಿ ಸಹಿ ಮಾಡಿಕೊಡ್ತಾರೆ ಸೊ ಅದನ್ನು ನೀವು ಏನಾರು ಮಾಡಿದರೆ ಶೇಕಡಾ ಹತ್ತರಷ್ಟು ಮೀಸಲಾತಿ ನಿಮ್ಗೆ ಆಯ್ಕೆ ಮಾಡ್ಕೋತಾರೆ ಹೌದಾ ಸೊ ಆಮೇಲೆ ನೀವು ವಸತಿ ಶಾಲೆ ವಿದ್ಯಾರ್ಥಿಗಳಾಗಿದ್ದರೆ ಅದೇ ಸೇಮ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಮತ್ತು ಅಲ್ಪಸಂಖ್ಯಾತರ ಅಡಿ ಬರುವ ಅಂದರೆ ಮುರಾರ್ಜಿ ದೇಸಾಯಾಗ ಹೇಳಿದಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಕನಿಷ್ಠ ಐದು ವರ್ಷ ನೀವು ಏನಾದರೂ ಅಭ್ಯಾಸ ಮಾಡಿದರೆ ಸೊ ಅಭ್ಯಾಸ ಮಾಡಿದರೆ ನಿಮಗೂ ಕೂಡ ಒಂದು ಪ್ರಮಾಣ ಪತ್ರ ಇದೆ ನಮೂನೆ ಬಿ ಅಂತ ಇದೆ ಇದರೊಳಗಿದೆ ತೋರಿಸ್ತೇನೆ ನಿಮಗೆ ಸೊ ಆ ಬಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ನೀವು ಅಲ್ಲಿ ಸಂಬಂಧಪಟ್ಟ ಹಾಸ್ಟೆಲ್ ವಾರ್ಡನ್ನು ಅಲ್ಲಿ ಸಂಬಂಧಪಟ್ಟ ಪ್ರಿನ್ಸಿಪಲ್ ಹೋಗಿ ಬೆಟ್ಟಾಗಿ ಅವನ್ನೆಲ್ಲ ತೊಗೊಂಡ್ಬಂದು ಆಯ್ಕೆ ಮಾ ಆದರೆ ಶೇಕಡಾ ಹತ್ತರಷ್ಟು ಮೀಸಲಾತಿ ನಿಮಗೆ ಸಿಗುತ್ತೆ ಇನ್ನು ಮಹಿಳಾ ಅಭ್ಯರ್ಥಿಗಳು ಮಹಿಳಾ ಮೀಸಲಾತಿಯಲ್ಲಿ ಶೇಕಡಾ ಇದೆ ಸೊ ಅದನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ ಇನ್ನು ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯ ಸಿಪಾಯಿ ಸಮ ಕರ್ಮಚಾರಿ ಸಮುದಾಯ ಮಕ್ಕಳು ಅಂಥೇಳಿ ಇದೆ ಸೊ ಅದಕ್ಕೂ ಕೂಡ ಫಿಫ್ಟಿ ಫೈವ್ ಪರ್ಸೆಂಟ್ ನಿಮ್ಗೆ ಮೀಸಲಾತಿಯನ್ನು ನೀಡಿದ್ದಾರೆ ಸೊ ಈ ಥರ ಹಂಚಿಕೆ ಆಗಿದೆ ಇನ್ನು ಬೇರೆ ಎಷ್ಟೆಷ್ಟು ಅಭ್ಯರ್ಥಿಗಳ ಹಂಚಿಕೆಯನ್ನು ನೋಡೋದಾದರೆ ಪ್ರವರ್ಗ ಹಾಗಲೇ ಕೆಟಗರಿ ಒನ್ದವ್ರಿಗೆ ಹದಿನೈದು ಪರ್ಸೆಂಟು ಪ್ರವರ್ಗ ಟು ಎದವ್ರಿಗೆ ಐವತ್ತ್ಮೂರು ಪರ್ಸೆಂಟನ್ನು ಹುದ್ದೆಗಳಿರ್ತ ಅದ ಏನು ಸೀಟ್ಗಳನ್ನು ಲಭ್ಯಗಳಿರ್ತವೆ ಸೊ ನೆಕ್ಸ್ಟು ಪ್ರವರ್ಗ ಬಿ ಎ ತ್ರೀ ಎ ಹಾಗೆ ಹೇಳಿದೆ ಇವೆಲ್ಲ ನಿಮ್ಗೆ ಜಾತಿ ಆದಾಯ ಪ್ರಮಾಣ ಪತ್ರದ ಬಂದ್ಬಿಡ್ತವೆ ಸೊ ಇವೆಲ್ಲ ಮೀಸಲಾತಿ ಇತ್ತಂದ್ರೆ ಇಷ್ಟು ಶೇಕಡಾವಾರುವಷ್ಟು ನಿಮಗೆ ಸೀಟ್ಗಳ ಹಂಚಿಕೆ ಆಗಿರ್ತವೆ ಆಗಲೇ ನೋಡಿದಂಥ ಸೀಟ್ಗಳಲ್ಲಿ ಸೊ ಹಾಗೆ ಇನ್ನು ನೆಕ್ಸ್ಟ್ ಅಲ್ಪಸಂಖ್ಯಾತರದಲ್ಲಿ ಇತ್ತಂದರೆ ಮುಸ್ಲಿಮ್ಸ್ ಅಭ್ಯರ್ಥಿಗಳಿಗೆ ಏಯ್ಟಿ ಟೂ ಅಷ್ಟು ಇರ್ತವೆ ಹೌದಾ ಸೊ ನಿಮ್ಗೆ ಪ್ರಮಾಣ ಪತ್ರವನ್ನು ನೀಡಿರ್ತಾರೆ ಸಮ ಅದರಿಂದ ತೆಗೆದುಕೊಳ್ಬೋದು ಆಮೇಲೆ ಕ್ರಿಶ್ಚಿಯನ್ ಅವ್ರಿಗೆ ಟೆನ್ ಪರ್ಸೆಂಟು ಜೈನ್ಸ್ಗೆ ತ್ರೀ ಪರ್ಸೆಂಟು ಮತ್ತು ಇತರೆ ಇತರೆ ವಿದ್ಯಾರ್ಥಿಗಳಿಗೆ ಸಿಕ್ಸ್ ಟೂ ಪರ್ಸೆಂಟನ್ನು ಇಲ್ಲಿ ನಿಮಗೆ ಮೀಸಲಾತಿಯನ್ನು ಇಟ್ಟಿರ್ತಾರೆ ಸೊ ಹಾಗಾದರೆ ಯಾವೊಂದು ವಿಷಯಗಳನ್ನು ಓದ್ಕೋಬೇಕು ಪರೀಕ್ಷೆ ಯಾವ ಮಟ್ಟದಲ್ಲಿರುತ್ತೆ ಮತ್ತು ಎಷ್ಟು ಅಂಕಗಳಿಗಿರುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನಿಮಗೆ ಯು ಪಿ ಎಸ್ ಸಿ ಕೆ ಎಸ್ ಗ್ರೂಪ್ಸಿಗೆ ಒಂದು ಪ್ರಶ್ನೆ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ ಅದು ಹಂಡ್ರೆಡ್ ಅಂಕಗಳು ಅಂದರೆ ನೂರು ಪ್ರಶ್ನೆಗಳಿರುತ್ತೆ ಮತ್ತು ಒಂದು ನೂರ ಇಪ್ಪತ್ತು ನಿಮಿಷನ ಅದನ್ನು ಬಿಡಿಸಬೇಕು ಅದನ್ನು ಮಾಧ್ಯಮ ಕನ್ನಡ ಮತ್ತು ಇಂಗ್ಲೀಷ್ ಮಾಡಮ್ ಎರಡೂ ಪೇಪರ್ ಎರಡೂ ಮಾಧ್ಯಮದಲ್ಲಿ ನಿಮಗೆ ಕ್ವಶನ್ ಪೇಪರ್ ಸೆಟ್ ಇರುತ್ತೆ ಇತ್ತು ಕನ್ನಡ ಇರುತ್ತೆ ಅದೇ ಕ್ವಶನ್ಸು ಇಂಗ್ಲೀಷ್ನಲ್ಲೂ ಕೂಡ ಇರುತ್ತೆ ಕಾಮನ್ ಆಗಿ ನೀವು ಕೂತಿರ್ತೇನೆ ಸೊ ಇವು ಎರಡೂ ಅಂಕಗಳನ್ನು ಅಂದರೆ ಎರಡೂ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಇವು ನೀವು ಅರ್ಜಿ ಹಾಕಬೇಕಾದ್ರೂ ಯು ಪಿ ಎಸ್ ಸಿ ಕೆ ಎಸ್ ಮತ್ತು ಸಿಗೆ ಈ ಮೂರೂ ಕೋರ್ಸಿಗೆ ಏನಾರು ಅರ್ಜಿ ಹಾಕಿದರೆ ಒಂದು ನಿಮಗೇನಪ್ಪ ಅಂದರೆ ಪೇಪರನ್ನು ತೊಗೋತಾರೆ ಹೌದಾ ನೂರು ಅಂಕಗಳಿರುತ್ತೆ ಆಮೇಲೆ ನೆಕ್ಸ್ಟು ಆರ್ ಆರ್ ಬಿ ಎಸ್ ಎಸ್ ಸಿ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಕೂಡ ನೂರು ಅಂಕಗಳಿಗಿರುತ್ತೆ ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇದನ್ನು ಪ್ರಶ್ನೆ ಪತ್ರಿಕೆಯನ್ನು ನಡೆಸಿರ್ತಾರೆ ಹಾಗಾದರೆ ಯು ಪಿ ಎಸ್ ಸಿ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಇಲಾಖೆಯಿಂದ ಈಗಾಗಲೇ ತರಬೇತಿ ಪಡೆದು ಅಂದರೆ ನೀವು ಯು ಪಿ ಎಸ್ ಸಿ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈಗಾಗಲೇ ಇದು ಯೋ ಆರೇಳು ವರ್ಷ ಆಯಿತು ನಡೆಸ್ತಕ್ಕತ್ತು ಸೊ ಈಗಾಗಲೇ ಏನಾದರೂ ಯು ಪಿ ಎಸ್ ಸಿ ಮತ್ತು ಕೆ ಎಸ್ ಸಿಗೆ ಇಲಾಖೆಯಿಂದ ಏನಾದರೂ ತರಬೇತಿಯನ್ನು ಪಡೆದಿದ್ದರೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಿಮಗೇನಪ್ಪ ಅಂದರೆ ಇಲ್ಲಿ ಪುನಃ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಿರೋದಿಲ್ಲ ಇನ್ನು ಅದರಂತೆ ಎಸ್ ಎಸ್ ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಗ್ರೂಪ್ ಸಿ ಮತ್ತು ನ್ಯಾಯಾಂಗ ಸೇವೆಗಳು ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ನೀವೇನಾದರೂ ಈಗಾಗಲೇ ನೀವು ತೊಗೊಂಡಿರ್ತೀರಾ ಈಗ ಹಿಂದಿನ ವರ್ಷ ಆಗಲಿ ಹತ್ರ ಹಿಂದಿನ ವರ್ಷ ಆಗಲಿ ಆರ್ ಆರ್ ಬಿ ಎಸ್ ಎಸ್ ಸಿ ಬ್ಯಾಂಕಿಂಗು ಇವೆಲ್ಲಕ್ಕೂ ಬಂದು ಕೋಚಿಂಗ್ ತೊಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ ಅವ್ರಿಗೆ ಏನಿದೆ ಅಂತಂದರೆ ನೀವು ಯು ಪಿ ಎಸ್ ಸಿ ಮತ್ತು ಕೆ ಎ ಎಸ್ ಮತ್ತು ಪುನಃ ನೀವು ಈಗ ಈ ಸ್ಕೀಮ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ನಿಮಗೆ ಪುನಃ ಆರ್ ಆರ್ ಬಿ ಎಸ್ ಎಸ್ ಸಿ ಬ್ಯಾಂಕಿಂಗಕ್ಕನ ಮತ್ತು ಸೆಲೆಕ್ಟ್ ಆದರೆ ಅಲ್ಲಿ ಬರೋದಿಲ್ಲ ಅರ್ಥ ಆಯ್ತಾ ನಾನು ಹೇಳಿದ್ದು ಯಾರು ಐ ಎ ಎಸ್ ಕೆ ಎಸ್ ಆಲ್ರೆಡಿ ಈಗ ನೀವು ತರಬೇತಿಯನ್ನು ತೊಗೊಂಡಿದ್ದಾರೆ ಅಂತ ತಿಳ್ಕೊಳ್ರಿ ಅವ್ರಿಗೆ ಮತ್ತೆ ಕೆ ಯಾವುದು ಇಲಾಖೆ ನಡೆಸುವಂಥ ಯಾವುದೇ ಎಕ್ಸಾಮ್ಸ್ಗಳಿಗೆ ನೀವು ಅರಿಲ್ಲ ಗೊತ್ತಾಯ್ತಾ ಆಲ್ರೆಡಿ ಒಂದು ತಲ್ ತರಬೇತಿಯನ್ನು ತೊಗೊಂಡ್ಬಿಟ್ಟಿರ್ತಾರೆ ಇನ್ ಕೇಸ್ ನೀವು ತರಬೇತಿಯನ್ನು ತೊಗೊಂಡಿದ್ದೀರಿ ಯಾವ ತರಬೇತಿ ತೊಗೊಂಡಿದರೆ ಗ್ರೂಪ್ಸಿ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬೋದು ಬ್ಯಾಂಕ್ ಇವಕ್ಕೇನೋ ಆಯ್ಕೆ ಆಗಿದ್ದೀರಾ ಆದರೆ ಈ ಸಲ ನೀವೇನು ಮಾಡ್ಬೋದು ಐ ಎಸ್ ಕೆ ಎ ಸಿಗೆ ಎಕ್ಸಾಮ್ಸ್ಗಳು ಆಯ್ಕೆ ಆಗ್ಬೋದು ಇದು ತೊಂದರೆ ಇಲ್ಲ ಗೊತ್ತಾಯ್ತಾ ಈ ಥರ ನಿಮಗೆ ಇಲ್ಲೊಂದು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಪ್ರವೇಶ ಪರೀಕ್ಷೆ ಪಠ್ಯಕ್ರಮ ಯಾವ ಥರ ಇರುತ್ತೆ ಅಂತಂದ್ರೆ ನೋಡಿರಿ ಯು ಪಿ ಎಸ್ ಸಿ ಕೆ ಎ ಎಸ್ ಗ್ರೂಪ್ ಸಿ ಮೂರು ಹುದ್ದೆಗಳಿಗೆ ಯಾವುದಾದರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವೇನಪ್ಪ ಅಂದರೆ ಇಲ್ಲಿ ಅರ್ಜಿ ಹಾಕ್ಬೋದು ಕೆ ಎಸ್ ಸಿಗ ಹಾಕಿದ್ರಿ ಅಥವಾ ಯು ಪಿ ಎಸ್ ಸಿಗೆ ಹಾಕಿದ್ರಿ ಈ ಒಂದು ಹಾಕಬೇಕು ಅಲ್ಲಿ ಮೆನ್ಷನ್ ಮಾಡ್ಬೇಕು ನೀವು ಯಾವುದಕ್ಕೆ ತರಬೇತಿ ತೊಗೋತಾ ಇದ್ದಾರಾ ಅದನ್ನು ಮಾತ್ರ ನಿಮ್ಗೆ ಆಯ್ಕೆ ಪರಿಗಣಿಸ್ತಾರೆ ಅರ್ಥ ಆಯ್ತಾ ಸೊ ಈ ಮೂರು ಸ್ಪರ್ಧಾತ್ಮಕ ಪರೀಕ್ಷೆಗಳು ವ ಒಂದು ಪ ಪರೀಕ್ಷೆಯನ್ನು ನಡೆಸ್ತಾರೋ ಈ ಮೂರು ವರ್ಗದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೆಳಕಂಡ ಪಠ್ಯಕ್ರಮವನ್ನು ನಿಗದಿಪಡಿಸಿದ್ದಾರೆ ಇನ್ನು ಯು ಪಿ ಎಸ್ ಸಿ ಕೆ ಎಸ್ ಗ್ರೂಪ್ ಸಿ ಈ ಮೂರರಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಯ್ಕೆ ಮಾಡಲು ಅರ್ಥ ಆಗ್ತಾರೆ ಹೌದಾ ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ ಕನ್ಫ್ಯೂಸ್ ಇಟ್ಸ್ಕೋಬೇಡ್ರಿ ನಿಮಗೆ ಯು ಪಿ ಎಸ್ ಸಿ ಕೆ ಎಸ್ ಗ್ರೂಪ್ ಸಿ ಈ ಮೂರಕ್ಕೂ ಕೂಡ ಒಂದು ಎಕ್ಸಾಮ್ ನಡೆಸ್ತಾರೆ ಹೌದಾ ಈ ಮೂರಕ್ಕೂ ಎಕ್ಸಾಮ್ ನಡೆಸ್ತಾರೆ ನೀವು ಅರ್ಜಿ ಹಾಕಬೇಕಾದ್ರೆ ನಾನು ಗ್ರೂಪ್ ಸಿ ಗ್ರೂಪ್ ಸಿ ತರಬೇತಿ ತೊಗೊತ ತೊಗೊಳಕ್ಕೆ ಅರ್ಜಿ ಹಾಕಿದ್ದಾರಾ ಅಥವಾ ಕೆ ಎಸ್ ಸಿಗೆ ಅರ್ಜಿ ಹಾಕಿದಾರೆ ಮತ್ತು ಯು ಪಿ ಎಸ್ ಸಿಗೆ ಹಾಕಿದ್ದಾರೆ ಅನ್ನೋದನ್ನು ಅಲ್ಲಿ ಸ್ಪಷ್ಟವಾಗಿ ನಮ್ದುಸಬೇಕು ಅಲ್ಲೇನಿದೆಲ್ಲ ಈಗ ಕೆ ಎಸ್ ಸಿಗೆ ಹಾಕಿದ್ರೆ ಅಂದರೆ ಕೆ ಎಸ್ ಸಿಗೆ ಮಾತ್ರ ಕನ್ಸಿಡರ್ ಮಾಡ್ತಾರೆ ಗ್ರೂಪ್ ಸಿ ಮಾಡೋದಿಲ್ಲ ಅರ್ಥ ಆಯ್ತಾ ಸೊ ಇಲ್ಲಿ ಕೆ ಎಸ್ ಸಿಗೆ ಮಾತ್ರ ನಿಮ್ಗೆ ಏನಪ್ಪ ಅಂದರೆ ಕನ್ಸಿಡರ್ ಮಾಡ್ತಾರೆ ಸೊ ಹೀಗಾಗಿ ನೀವು ಈಗ ಗ್ರೂಪ್ ಸಿ ಅರ್ಜಿ ಹಾಕಿರ್ತೀರಿ ಗ್ರೂಪ್ ಸಿ ಅರ್ಜಿ ಹಾಕಿರ್ತಾರ ನಾಳೆ ಆಯ್ಕೆ ಹಾಕ್ತಾರ ಆಯ್ಕೆ ಆದಾಗ ನಿಮ್ದು ಐ ಎ ಎಸ್ ಮತ್ತು ಕೆ ಎ ನೋಡೋದಿಲ್ಲ ನಿಮ್ಮನ್ನ ಗ್ರೂಪ್ ಸಿ ಒಳಗೆ ಏನು ಕರೆದಿರ್ತಾರಲ್ಲ ಹತ್ರೊಳಗೆ ನೋಡ್ತಾರೆ ಇನ್ ಕೇಸ್ ನೀವು ಕೆ ಎಸ್ ಸಿಗ ಹಾಕಿದ್ರಿ ಅಂತ ತಿಳ್ಕೊಟ್ರು ಕೆ ಎಸ್ ಸಿಗೆ ಅರ್ಜಿ ಅಲ್ಲಿ ನಮೂನೆ ಮಾಡಿರ್ತಾರೆ ಸೊ ಇಲ್ಲಿ ಎಕ್ಸಾಮ ಅಟೆಂಡ್ ಆಗಿರ್ತೀರಿ ಆಯ್ಕೆ ಆದ್ರಿ ಕೆ ಎ ಎಸ್ನಲ್ಲಿ ಹಾಕಿರ್ತಾರೆ ನೀವು ಐ ಎ ಎಸ್ ಐ ಎ ಎಸ್ ತರಬೇತಿ ಬೇಕಂದ್ರೆ ಸಿಗೋದಿಲ್ಲ ಅಂದರೆ ನೀವು ಯು ಪಿ ಎಸ್ ಸಿಗೆ ಹಾಕಿದ್ರೆ ಯು ಪಿ ಎಸ್ ಸಿದಷ್ಟೇ ಅಲ್ಲಿ ಏನು ಅರ್ಹತೆಗಳು ಐದುನೂರ ಎಪ್ಪತ್ತೇಳು ಸೀಟ್ ಇತ್ತಲ್ಲ ಅದಕ್ಕಷ್ಟು ಅರ್ಹರು ಅಲ್ಲ ರೀ ನಾನು ಯು ಯು ಪಿ ಎಸ್ ಸಿ ಹಾಕಿದ್ದೀನಿ ನಂಗೆ ಗ್ರೂಪ್ ಬೇಕಂದ್ರೆ ಅದಿಲ್ಲ ನೀವು ಅದನ್ನು ಮೆನ್ಷನ್ ಮಾಡ್ತೀರಿ ಅದ್ರ ಮೇಲೆ ಇರುತ್ತೆ ಹೌದಾ ಸೊ ಈ ಥರ ನಿಮಗೆ ಇಲ್ಲಿ ಮಾಹಿತಿ ಇರುತ್ತೆ ಸೊ ನೆಕ್ಸ್ಟು ನಿಮಗೆ ಏನು ಸಿಲೆಬಸ್ ಬರುತ್ತೆ ಇವೆಲ್ಲ ಮೂರು ಅಂದರೆ ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಎ ಎಸ್ ಆಗಿರೋದು ಗ್ರೂಪ್ ಸಿ ಸಂಬಂಧಪಟ್ಟಂಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಕೇಳ್ಬೋದು ಅನ್ನೋದನ್ನು ನೋಡಿದ್ರಿ ಒಂದು ನೂರು ಅಂಕಗಳಿಗೆ ಪ್ರಶ್ನೆಗಳಿರುತ್ತವೆ ಪ್ರಶ್ನೆಗಳು ಒಂದು ನೂರು ಅಂಕಗಳಿಗಿರುತ್ತೆ ಬಹು ಆಕೆ ಪ್ರಶ್ನೆಗಳಿರುತ್ತೆ ಓಕೆ ಸೊ ಅದನ್ನು ಬಿಡಿಸಲಿಕ್ಕೆ ಒಂದೂವರೆ ನಿಮಿಷ ಒಂದೂವರೆ ಗಂಟೆ ಬೇಕು ಒಂದು 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 ಇಪ್ಪತ್ತು ನಿಮಿಷ ಬೇಕು ಒಂದು ನೂರ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಹಾಗಾದರೆ ಕರೆಂಟ್ ಇವೆಂಟ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷ್ನಲ್ ಇಂಪಾರ್ಟೆನ್ಸ್ ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಬರುವಂಥ ಸಾಧ್ಯತೆ ಇರ್ತದೆ ಆಮೇಲೆ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿ ಆಮೇಲೆ ನ್ಯಾಷನಲ್ ಮೂಮೆಂಟ್ ಸೊ ಇಂಡಿಯನ್ ಹಿಸ್ಟ್ರಿ ಅಂದರೆ ಭಾರತದ ಸಂವಿಧಾನ ಆಗಿರ್ಬೋದು ಆಮೇಲೆ ಸ್ವಾತಂತ್ರ್ಯ ಚಳವಳಿ ಏನು ಮಾಹಿತಿ ಇದೆಯಲ್ಲ ಅಂದರೆ ಇಡೀ ಹಿಸ್ಟ್ರಿನ ಓದ್ಕೋಬೇಕು ಓಕೆ ನೆಕ್ಸ್ಟ್ ಅದು ವರ್ಲ್ಡ್ ಜೋಗ್ರಫಿ ಆಗಿರ್ಬೋದು ಆಮೇಲೆ ಎನ್ವಾರ್ಮೆಂಟ್ ಸೈನ್ಸ್ ಆಗಿರ್ಬೋದು ಇಂಡ್ಯಾ ಮತ್ತು ವರ್ಲ್ಡ್ ಜೋಗ್ರಫಿ ಅಂದರೆ ಜೋಗ್ರಫಿ ಪೂರ್ತಿ ಎಲ್ಲ ಪ್ರಾಚೀನ ಇದು ಇತಿಹಾಸದಲ್ಲಿ ಮೂರು ಭಾಗನ ಓದ್ಕೊಳ್ರಿ ಜೋಗ್ರಫಿನೂ ಕೂಡ ನಾಲ್ಕು ಭಾಗಗಳನ್ನು ಓದ್ಕೊಳ್ರಿ ಓಕೆ ಇಂಡ್ಯಾ ಆಗಿರ್ಬೋದು ಆಮೇಲೆ ವರ್ಲ್ಡ್ ಆಗಿರ್ಬೋದು ಫಿಸಿಕಲ್ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಈ ಥರ ಎಲ್ಲ ಗ ನೀವು ಏನಪ್ಪ ಅಂದರೆ ಜೋಗ್ರಫಿನ ಓದ್ಕೋಬೇಕು ಆಮೇಲೆ ಪೋಲ್ಟ್ರಿ ಮತ್ತು ಆಮೇಲೆ ಈ ಗೌರ್ಮೆಂಟಿಗೆ ಕೆಲವೊಂದು ಸ್ಕೀಮ್ಸ್ಗಳನ್ನು ಬಿಟ್ಟಿರ್ತಾರೆ ಅವ್ರ ಮ್ಯಾಗೆ ಕೇಳುವಂಥ ಸಾಧ್ಯತೆ ಇರ್ತದೆ ಆಮೇಲೆ ಪೋಲ್ಟ್ರಿಯನ್ನು ಓದ್ಕೊಳ್ರಿ ಆಮೇಲೆ ಎನ್ವರ್ಮೆಂಟ್ಸ್ ಸೈನ್ಸ್ ಆಗಿರ್ಬೋದು ಸೊ ಇವನ್ನೆಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ ಇನ್ನು ಅದರ ಜೊತೆಗೆ ಎನ್ವಾರ್ಮೆಂಟ್ ಎಕಾಲಜಿ ಆಗಿರ್ಬೋದು ಬಯೋಡೈವರ್ಸಿಟಿ ಆಗಿರ್ಬೋದು ಕ್ಲೈಮೇಟ್ ಚೇಂಜಿಂಗ್ ಆಗಿರ್ಬೋದು ಸೊ ಅಂದರೆ ಇದೆಲ್ಲ ಸೈನ್ಸ್ ಜನರಲ್ ಸೈನ್ಸ್ ಅಂತ ಕರಿತೀವಿ ಇದರೊಳಗೆ ಫಿಸಿಕ್ಸ್ ಕೆಮೆಸ್ಟ್ರಿ ಬಯೋ ಸೈನ್ಸ್ ಆ್ಯಂಡ್ ಟೆಕ್ ಸೊ ಇವು ನಾಲ್ಕು ಕೂಡಿ ನಾವು ಒಂದು ಸೈನ್ಸ್ ಅಂತ ಮಾಡ್ಬೋದು ಈ ತರೊಳಗೆ ಬರುವಂಥ ಇವೆಲ್ಲ ಮತ್ತು ಸ್ವಲ್ಪ ಪಾಯಿಂಟ್ಗಳು ಬರ್ತಾವೆ ಹುಡುಕ್ರ ಬಗ್ಗೆ ಅನಿಸ್ ಕೂಡ ಸ್ವಲ್ಪ ಗಮನ ಹರಿಸರಲ್ಲಿ ಇನ್ನು ಇಂಪಾರ್ಟೆಂಟ್ ಗೋರ್ಮೆಂಟ್ ಸ್ಕೀಮ್ಸ್ ಸೆಂಟ್ರಲ್ ಅಥವಾ ಸ್ಟೇಟ್ ಗೋರ್ಮೆಂಟ್ ಸ್ಕೀಮ್ಸ್ ಬರ್ತಾವೆ ಸಾಕಷ್ಟು ನಿಮಗೆ ಯೋಜನೆಗಳು ನಿಮಗೆ ಗೊತ್ತು ಇದಾವೆ ಸೊ ಅಂಥವ್ಕ್ರ ಬಗ್ಗೆ ಸ್ವಲ್ಪ ನೋಡ್ರಿ ಅವಕ್ರ ಮಗು ಕ್ವಶನ್ಸ್ ಬರುವಂಥ ಸಾಧ್ಯತೆ ಇದೆ ಇನ್ ಅವಾರ್ಡ್ಸ್ ಯಾವ ಪ್ರಶಸ್ತಿಗಳು ಬಂದಿರ್ತಾವೆ ಇಲ್ಲ ಅಂದ್ರೆ ಆಯ್ಕೆ ಆಗಿರ್ತಾರೆ ಮೇನ್ ಮೇನ್ ಈಗ ನೋಡ್ರಿ ಇತ್ತೀಚೆಗೆ ಯಾರು ಜಜ್ರ ಆಯ್ಕೆ ಆದರು ಹೌದಾ ಮುಖ್ಯ ನ್ಯಾಯಮೂರ್ತಿಗಳು ಸೊ ಇಂಥವೆಲ್ಲ ಸ್ವಲ್ಪ ಗಮನ ಇಟ್ಕೊಳ್ರಿ ಆಮೇಲೆ ಇದ್ರ ಜೊತೆಗೆ ಕಾಂಪಿಟೆನ್ಷನ್ ಇರ್ತದೆ ಅದ್ರ ಜೊತೆಗೆ ನಿಮ್ಗೆ ಲಾಜಿಕಲ್ ರೀಸ್ನಿಂಗು ಆಮೇಲೆ ಮೆಂಟಲಿಬಿಟಿ ಮ್ಯಾಥ್ಸ್ ಆ್ಯಂಡ್ ಮೆಂಟಲಿಬಿಟಿ ಸೊ ಈಸಿಯಾಗಿ ಹೇಳೋದಾದರೆ ಸೊ ಅಕ್ಕುರಾಗಿ ಸಂಬಂಧಪಟ್ಟಂಗೆ ಬರ್ತವೆ ಜನ್ರಲ್ ಮೆಂಟಲಿಬಿಟಿ ಅಂದರೆ ಇವೆಲ್ಲ ಏನಪ್ಪ ಅಂದರೆ ಇಲ್ಲೇ ಡಿವೈಡ್ ಮಾಡಿ ಕೊಟ್ಟಿದ್ದಾನ ನಿಮಗೆ ಚಾಪ್ಟರ್ಸ್ ಈ ಥರ ಒಂದೊಂದು ಚಾಪ್ಟರ್ಗೆ ಒಂದೊಂದು ಹೆಸರು ಸೊ ನೀವು ಮೆಂಟಲಿಬಿಟಿ ಓದ್ಕೊಡು ಒಟ್ಟಾರೆ ಹೇಳೋದಾದರೆ ನಿಮಗೆ ಇದೆಲ್ಲ ಏನಪ್ಪ ಅಂದ್ರೆ ಒಂದು ಎಸ್ ಎಸ್ ಎಲ್ ಸಿ ಲೆವೆಲ್ ಇರ್ತದೆ ಓಕೆ ಎಸ್ ಎಸ್ ಎಲ್ ಸಿ ಲೆವೆಲ್ ಅಂತ ಕೊಡ್ತಾರೆ ಬಟ್ ನೀವು ಏನಪ್ಪ ಅಂದರೆ ಡಿಗ್ರಿ ಲೆವೆಲ್ ಓದ್ಕೋಬೇಕು ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಿಂಗೆ ಕೊಟ್ಟಿರ್ತಾನೆ ಹೌದಾ ಸೊ ಇನ್ನೊಮ್ಮೆ ಹೇಳ್ತೀನಿ ಯಾವನ್ನೆಲ್ಲ ಓದ್ಕೋಬೇಕಂದ್ರೆ ಮೇನ್ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಏನು ಬರ್ತವಲ್ಲ ಹಿಸ್ಟ್ರಿ ಜೋಗ್ರಫಿ ಎಕನಾಮಿಕ್ಸ್ ಮತ್ತು ಪೊಲ್ಟ್ರಿ ಇವು ನಾಲ್ಕು ಆಮೇಲೆ ಜನರಲ್ ಸೈನ್ಸು ಮೆಂಟಲಿಬಿಲಿಟಿ ಆಮೇಲೆ ನೆಕ್ಸ್ಟ್ ನಿಮಗೆ ಸ್ಕೀಮ್ಸ್ಗಳ ಬಗ್ಗೆ ಎಕ್ಸ್ಟ್ರಾ ಅಂದ ಸ್ಕೀಮ್ಸ್ಗಳ ಬಗ್ಗೆ ಅದ್ರ ಜೊತೆಗೆ ಜಿ ಕೆ ಪೇಪರ್ ಜಿ ಕೆ ಅಂತಂದ್ರೆ ನ್ಯಾಷ್ನಲ್ ಆ್ಯಂಡ್ ಇಂಟರ್ನ್ಯಾಷ್ನಲ್ ಕರೆಂಟ್ ಅಫೇರ್ಸ್ ಓಕೆ ಸೊ ಇವನಿಷ್ಟು ಏನಪ್ಪ ಅಂದರೆ ಈ ಇದಕ್ಕೆ ಕೇಳ್ತಾನೆ ಇನ್ನು ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಎಸ್ ಸಿಗಾದರೆ ಯಾವೊಂದು ವಿಷಯಗಳನ್ನು ಕೇಳ್ತಾರಂತ ನೋಡೋದಾದರೆ ಇಲ್ಲೇ ರೀಸ್ನಿಂಗ್ ಬರುತ್ತೆ ರೀಸ್ನಿಂಗ್ ಆಗಿರ್ಬೋದು ಆಮೇಲೆ ಮ್ಯಾಥ್ಸ್ ಮ್ಯಾಥ್ಸ್ ಆ್ಯಂಡ್ ರೀಸ್ನಿಂಗ್ ಕಾಂಪಿಟಿಟಿವ್ ಅಪ್ಟಿಟ್ಯೂಡ್ ಅಂತ ಕರಿತೇವೆ ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೇಪರ್ಸ್ ಸೊ ಈ ಮೂರು ವಿಷಯಗಳನ್ನು ಇರ್ತವೆ ಮತ್ತು ಅದ್ರ ಜೊತೆಗೆ ಜನರಲ್ಲೂ ಸ್ವಲ್ಪ ಇರುತ್ತೆ ಸೊ ಈಗ ಅರ್ಜಿ ಸಲ್ಲಿಸಬೇಕಾದ ಒಂದಷ್ಟು ಎಚ್ಚರಿಕೆಗಳನ್ನು ವಹಿಸಬೇಕು ಏನಿರುತ್ತೆ ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ ನಿಮಗೆ ಮಾಹಿತಿಯನ್ನು ಹೇಳಿದೆ ಏನು ಈ ಯು ಪಿ ಎಸ್ ಸಿ ಆಗಿರ್ಬೋದು ಯು ಪಿ ಎಸ್ ಸಿ ಕೆ ಎ ಎಸ್ ಗ್ರೂಪ್ ಸಿ ಈ ಮೂರು ಹುದ್ದೆಗಳಿಗೆ ಅಥವಾ ಮೂರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಿರ್ತದೋ ಒಂದು ನೂರು ಅಂಕಗಳಿಗೆ ಒಂದು ಬೆಳಗಿನ ಅವಧಿಯಲ್ಲಿ ಒಂದು ಏನು ಒಂದು ಎಕ್ಸಾಮ್ ತೊಗೋತಾರೆ ನೋಡಿರಿ ಏನು ಎರಡು ಪೇಪರ್ ಇರ್ತಾವೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎರಡು ಪೇಪರ್ ಇರ್ತಾವೆ ನೀವು ಎರಡಕ್ಕೂ ಅರ್ಜಿಯನ್ನು ಹಾಕ್ಬೋದು ಒಂದು ಯು ಪಿ ಎಸ್ ಸಿ ಕೆ ಎಸ್ ಗ್ರೂಪ್ಸಿಗೆ ತರಬೇತಿ ಅಲ್ಲಿ ಯಾವ್ದಾರು ಒಂದು ತರಬೇತಿ ನೀವು ಪಡೆದುಕೊಳ್ಳಿದ್ರೆ ಅದು ಮಾರ್ನಿಂಗ್ ಇರ್ತದೆ ಹಂಡ್ರೆಡ್ ಪೇ ಹಂಡ್ರೆಡ್ ಮಾರ್ಕಸಿಂದ ಏನಪ್ಪ ಅಂದರೆ ಒಂದು ಮಾರ್ನಿಂಗ್ ಒಂದು ಎಕ್ಸಾಮ್ ಮತ್ತು ಇನ್ನು ನೀವು ಯು ಪಿ ಎಸ್ ಸಿ ಅದ್ರ ಜೊತೆಗೆ ಇನ್ನೊಂದು ಎಕ್ಸಾಮ್ ಯಾವುದಿದೆ ನಿಮ್ಗೆ ಅಂದಂಗೆ ವಿಷ ಯು ಪಿ ಎಸ್ ಸಿ ಸಾರಿ ಓಕೆ ಇದ್ರ ಬಗ್ಗೆ ಕ್ಲಿಯರ್ ಕೊಡ್ತೀನಿ ಯು ಪಿ ಎಸ್ ಸಿ ಪ್ರವೇಶ ದೊರೆ ಇದ್ರ ಜೊತೆಗೆ ಏನಿದೆ ಅಂತಂದರೆ ನಿಮಗೆ ಇಲ್ಲೇನು ಅರ್ಜಿಯನ್ನು ಹಾಕ್ತಾರಲ್ಲ ಯಾವುದಕ್ಕೆ ಅರ್ಜಿಯನ್ನು ಹಾಕ್ತಾರೆ ಆ ಒಂದು ವಿಷಯದ ಬಗ್ಗೆ ಮಾತ್ರ ನಿಮಗೆ ಆಯ್ಕೆ ಮಾಡ್ಕೋತಾರೋ ಆ ಪ್ರವೇಶ ಪತ್ರ ಡೌನ್ಲೋಡ್ ಆಕೈತೆ ಅಂತ ಹೇಳ್ತಾ ಇದ್ದಾರೆ ಈಗ ನೀವು ಇಲ್ಲಿ ಕೆ ಯು ಪಿ ಎಸ್ ಸಿ ಕೆ ಎ ಎಸ್ ಗ್ರೂಪ್ ಸಿ ಮೂರು ಇದಾವೆ ಈ ಮೂರು ಇದ್ದಲ್ಲೇ ನೀವು ಅದನ್ನು ಬಯಸ್ತಾ ಇದ್ದೀರಿ ಕೆ ಎ ಎಸ್ ಬಯಸ್ತಾ ಇದ್ದಾರೆ ಹಾಗಾದರೆ ನಿಮ್ಗೆ ಹಾಲ್ ಟಿಕೆಟ್ ಯಾವ್ದು ಬರ್ತದೆ ಅಂದರೆ ಕೆ ಎ ಎ ಎಸ್ ಅದು ಬರ್ತದೆ ಅದು ಎಕ್ಸಾಮ್ ಎಕ್ಸಾಮ್ ಮೂರು ಮಂದಿಗೆ ಅದನೇ ಅದೇ ಪೇಪರೇ ಇರ್ತದ ಅಷ್ಟು ಅದೇ ಕುಂಡ್ರೋದು ಬಟ್ ನೀವು ಆಯ್ಕೆ ಅದನ್ನು ಬಯಸ್ತಾ ಇದ್ದೀರಿ ಕೆ ಎ ಎಸ್ ಬಯಸ್ತಾ ಇದ್ದಾರಲ್ಲ ಸೊ ಅಲ್ಲಿ ಕೆ ಎಸ್ ನಿಮಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋದು ನೆಕ್ಸ್ಟ್ ಅದೇ ಥರ ಇನ್ನು ಬ್ಯಾಂಕಿಂಗು ಆರ್ ಆರ್ ಬಿ ಎಸ್ ಎಸ್ ಸಿ ಇವೆಲ್ಲ ಮೂರಕ್ಕೂ ಕೂಡ ಇದಕ್ಕೂ ಕೂಡ ಹಂಡ್ರೆಡ್ ಮಾರ್ಕಸಿನ ಪೇಪರ್ ಇರ್ತದೆ ಅಂತನ್ನಿ ಅದನ್ನು ಏನು ಮಾಡ್ತಾರಂದ್ರೆ ಮಧ್ಯಾಹ್ನ ಅವಧಿಯಲ್ಲಿ ಅದನ್ನು ನಡೆಸ್ತಾರೆ ಸಾಮಾನ್ಯ ಹೆತ್ತಿರ ಪೇಪರ್ ಅಂದರೆ ನೀವು ಒಂದು ದಿನದಲ್ಲಿ ಎರಡೂ ಪೇಪರನ್ನು ಬರೀಬೋದು ಯಾವ್ದಾರು ಒಂದು ಆಯ್ಕೆ ಆಗಲಿ ನೀವು ಇದು ಫಸ್ಟ್ ಟೈಮ್ ಆಯ್ಕೆ ಆಗ್ತಾ ಇದ್ದಾರಾ ಅಥವಾ ಫಸ್ಟ್ ಟೈಮ್ ಇದು ಮಾಡ್ತಾ ಇದ್ದಾರೆ ಅಂದರೆ ಎರಡೂ ಪೇಪರ್ಗೆ ಹಾಕಿರಿ ಎರಡೂ ಪೇಪರ್ನಲ್ಲಿ ಎದಕ್ಕೆ ಆಯ್ಕೆ ಆಗ್ತಿರಲ್ಲ ಆಮೇಲೆ ನೀವು ಅದನ್ನು ತೊಗೋಬೋದು ಹೌದಾ ಸೊ ಹೀಗಾಗಿ ನೀವೇನಪ್ಪ ಅಂದರೆ ಇದನ್ನು ನಿಮ್ಗೆ ಡೌನ್ಲೋಡನ್ನು ಮಾಡ್ಕೋಬೋದು ಈಗ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು ಅರ್ಜಿ ಸಲ್ಲಿಸುವಾಗ ಆರ್ ಆರ್ ಬಿ ಅಂದು ನೀವು ನೋಂದಾಯಿಸಿದ್ರ ಅಂತ ಕೊ್ರಿ ಆಗಲೇ ಹೇಳಿದ್ದಲ್ಲ ಅದೇ ಮಾಹಿತಿನ ಆರ್ ಆರ್ ಬಿ ಪ್ರವೇಶ ಪತ್ರ ದೊರೆಯುತ್ತದೆ ಆರ್ ಆರ್ ಬಿ ತರಬೇತಿಯಲ್ಲಿ ಆಯ್ಕೆ ಮಾತ್ರ ಪರಿಗಣಿಸಲಾಗುವುದು ಹೌದಾ ತಿಳಿತಲ್ಲ ಕ್ಲಿಯರ್ ಆಯಿತಾ ಸೊ ನೀವು ಬ್ಯಾಂಕಿಂಗಕ್ಕೆ ಹಾಕಿದ್ರಿ ಬ್ಯಾಂಕಿಂಗ್ದು ಪ್ರವೇಶ ಪತ್ರ ಬರ್ತೈತಿ ಆದ್ರೆ ಬ್ಯಾಂಕಿಂಗ್ನಲ್ಲಿ ಏನು ಸೆಲೆಕ್ಟ್ ಮಾಡ್ಕೋತಾರ ಅಲ್ಲಿ ಎಷ್ಟು ಸೀಟ್ ಇರ್ತಾವೆ ಅದ್ರ ಅಷ್ಟೇ ನೀವು ಪರಿಗಣಿಸ್ತು ಗೊತ್ತೈತೆ ಅದನ್ನ ಬಿಟ್ಟು ನಿಮ್ಗೆ ಎಸ್ ಎಸ್ ಸಿ ಒಳಗಿಂದ ಸೀಟ್ ಬರ್ ಅದನ್ನ ಬಿಟ್ಟರೆ ಇದನ್ನ ಕೊಡ್ತಾರ ಇಲ್ಲ ನೀವು ಯಾವುದಕ್ಕೆ ಪರ್ಟಿಕ್ಯುಲರಾಗಿ ಹಾಕತ್ತಿರಲ್ಲ ಅದನ್ನ ನೋಡ್ಕೊಂಡು ಹಾಕಿರಿ ಓಕೆ ಇನ್ನು ಗ್ರೂಪ್ ಸಿ ಆರ್ ಆರ್ ಬಿ ಸಾರಿ ಯು ಪಿ ಎಸ್ ಸಿ ಕೆ ಎಸ್ ಗ್ರೂಪ್ ಸಿ ಈ ಮೂರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬೆಳಗಿನ ಅವಧಿಯಲ್ಲಿ ಸಾಮಾನ್ಯ ಪರೀಕ್ಷೆ ನಡೆಯುತ್ತದೆ ಹಾಗಾಗಿ ಹೇಳಿದ್ನಲ್ಲ ಇನ್ನು ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಸಿಗೆ ಯುವಕ ಅವತ್ತಿನ ದಿವಸ ಮಧ್ಯಾಹ್ನ ನಡೀತಾರೆ ಅಂದರೆ ಒಂದು ದಿವಸದಲ್ಲಿ ಎರಡು ಪೇಪರನ್ನು ಮುಗಿಸ್ಬೋದು ನೀವು ಓಕೆ ಇನ್ನು ನಿಮ್ಗೆ ಅಭ್ಯರ್ಥಿಯು ಎರಡು ಅವಧಿಯ ಸಾಮಾನ್ಯ ಪರೀಕ್ಷೆ ಬರೆಯಲು ಅರ್ಹರಿರ್ತಾನೆ ಹಂಗಾರೆ ಅದೇ ಹೇಳಿದ್ನಲ್ಲ ನೀವು ಎರಡೂ ಪೇಪರನ್ನು ಬರಲಿಕ್ಕೆ ಅರ್ಹರಿರ್ತೀರ ಸೊ ಒಬ್ಬ ವ್ಯಕ್ತಿ ಏನು ಕೊಟ್ಟಿದ್ದ ನೋಡಿರಿ ಯು ಪಿ ಎಸ್ ಸಿ ಕೆ ಎಸ್ ಗ್ರೂಪ್ ಸಿ ಈ ಮೂರಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಯ್ಕೆ ಆಗಬಹುದು ಅಥವಾ ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಎಸ್ ಸಿ ಈ ಮೂರಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆ ಆಗ್ಬೋದು ಹೌದಾ ಇವು ಮೂರಲ್ಲಿ ಒಂದರ ಆಗ್ಬೋದು ಇಲ್ಲಾಂದರೆ ಯು ಮೂರಲ್ಲಿ ಅಂದ್ರೆ ಎರಡು ಪೇಪರ್ ಇರುತ್ತೆ ಓಕೆ ಇನ್ನು ಅಭ್ಯರ್ಥಿ ಅರ್ಜಿ ಸಲ್ಲಿಸುವ ಎಚ್ಚರಿಕೆಯಿಂದ ಅರ್ಜಿ ಪತ್ರಿಕೆಯಲ್ಲಿ ನಮೂದಿಸಬೇಕು ಏನಂತ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆಯಲು ಅರ್ಜಿಯಲ್ಲಿ ನಮೂದಿಸುತ್ತಿರುವ ಅಂತಹ ಪ್ರವೇಶ ಪತ್ರ ದೊರೆಯುತ್ತದೆ ಇದನ್ನೇ ಹೇಳ್ತಾ ಇದ್ದಾನೆ ನಿಮಗೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಎಲ್ಲ ಅವು ಎಲ್ಲ ನೋಡ್ಕೊಂಬಿಟ್ಟು ಹಾಕಿರಿ ಓಕೆ ನೆಕ್ಸ್ಟ್ ಏನಿದೆ ಮತ್ತೇನು ಮಾಹಿತಿ ಕೊಟ್ಟಿದ್ದಾನಂತ ನೋಡೋದಾದರೆ ಇಲ್ಲಿ ಅಭ್ಯರ್ಥಿ ಎರಡು ಸಾಮಾನ್ಯ ಪರೀಕ್ಷೆ ಅಂಕಗಳಲ್ಲಿ ಉತ್ತಮ ಅಂಕ ಪಡೆದಾರೆ ಅಂದರೆ ನೀವು ಎರಡೂ ಎಕ್ಸಾಮ್ ಕುಂಡಿರ್ತರಿ ಎರಡು ಎಕ್ಸಾಮ್ದಾಗ ಹೈಯೆಸ್ಟ್ ಅಂಕ ಬಂತು ಅಂತ ಕೊಡಿರಿ ಎರಡೂ ತರಬೇತಿಗೆ ಆಯ್ಕೆ ಹಾಕ್ತಾರೆ ನೀವು ಅಂದ್ರೆ ಆ ಪೇಪರ್ನಾಗ ಕೂತಿರ್ತಾರೆ ಅಲ್ಲೂ ಆಯ್ಕೆ ಆಗಿರ್ತೀರಿ ಮತ್ತು ಇಲ್ಲೊಂದು ಪೇ ಇದು ಮಧ್ಯಾಹ್ನದಾಗ ಕುತಿರ್ತಾರೆ ಇಲ್ಲೂ ಆಯ್ಕೆ ಆಗ್ತಾರೆ ಅಂತ ಕೊಾಗೇನು ಮಾಡಬೇಕಂದ್ರೆ ಒಬ್ಬ ಒಂದು ತರಬೇತಿಯನ್ನು ಪಡೆಯಲು ಮಾತ್ರ ಅರ್ಹ ಆಗ್ತಾನೆ ನೀವು ಇಲ್ಲ ನಂಗೆ ಐ ಎ ಎಸ್ ಎತ್ ಬೇಕು ಈ ಸಲ ಅಂದರೆ ಐ ಎಸ್ ಎದ್ ತೊಗೋಬೋದು ಇಲ್ಲ ನಂಗೆ ಗ್ರೂಪ್ ಸಿ ಆರ್ ಆರ್ ಬಿ ಗ್ರೂಪ್ ಸಿ ನೀವು ಎದಕ್ಕೆ ಅಪ್ಲೈ ಮಾಡಿರ್ತಾರಲ್ಲ ಆರ್ ಆರ್ ಬಿ ಎಸ್ ಎಸ್ ಸಿ ಬ್ಯಾಂಕ್ ಪಿ ಯೋಗ ಏನಾರ ಇತ್ತು ಅಂದ್ರೆ ಇಲ್ಲ ಇರ್ತವೆ ಎರಡು ಆಗಿರ್ತೀರಿ ಹೌದಾ ಎರಡರಲ್ಲಿ ಒಂದು ಮಾತ್ರ ನೀವು ತರಬೇತಿಗೆ ಆಯ್ಕೆ ಆಗ್ತಾರೆ ನಿಮ್ಮ ಚಾಯ್ಸಿಂಗ್ ಕೊಟ್ಟಿರ್ತಾರೆ ಹೌದಾ ಇನ್ನು ಕೆಲವೊಂದು ಗಮನ ವಹಿಸಬೇಕಾದ ಇಲಾಖೆ ಏನಂತಂದ್ರೆ ಈ ಏನು ನಿಮ್ಗೆ ಮಾಹಿತಿಯನ್ನು ಏನೇನು ಮಾಹಿತಿ ಕೊಡ್ತಾರೆ ಏನೇನು ಚೇಂಜಸ್ ಇತ್ತಂದ್ರೆ ಅವ್ರ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ನಿಮಗೆ ನಮಸ್ತಾರೆ ಇನ್ನು ಇಲಾಖೆಯಲ್ಲಿ ಯಾವುದೇ ಪತ್ರ ವ್ಯವಹಾರ ನಡೆಸೋದಿಲ್ಲ ಎಲ್ಲನೂ ನಿಮ್ಗೆ ವೆಬ್ಸೈಟ್ನಲ್ಲಿ ನಿಮಗೆ ಅದು ಮಾಹಿತಿ

ದಿನಾಂಕ ಮತ್ತು ಅದ್ರ ಜೊತೆಗೆ ಪ್ರವೇಶ ದಿನಾಂಕ ಅಂದರೆ ಪರೀಕ್ಷೆ ಯಾವಾಗ ನಡೆಸ್ತಾರೆ ಕೌನ್ಸಿಲಿಂಗ್ ಯಾವಾಗಿರುತ್ತೆ ಅದ್ರ ಜೊತೆಗೆ ನಿಮ್ಮನ್ನ ಆಯ್ಕೆ ಮಾಡಿ ತರಬೇತಿ ಸಂಸ್ಥೆಗಳಿಗೆ ಯಾವಾಗ ಕಳಿಸ್ತಾರೆ ಇದನ್ನೆಲ್ಲ ಮಾಹಿತಿಯನ್ನು ಏನಪ್ಪ ಅಂದರೆ ಆಯಾ ಇಲಾಖೆ ಒಳಗೆ ಕೊಟ್ಟಿರ್ತಾರೆ ಹೌದಾ ನೋಡಿದ್ರಲ್ಲ ವಿದ್ಯಾರ್ಥಿಗಳೇ ಸೊ ಈ ಥರದೊಂದು ತಿರುಳು ಹೇಳೋದಾದರೆ ಒಟ್ಟಾರೆಯಾಗಿ ಈ ಒಂದು ಸ್ಕೀಮ್ನಲ್ಲಿ ನಮ್ಮಲ್ಲಿ ವರ್ಷದಲ್ಲಿ ನಮ್ಮ ಸಂಸ್ಥೆಗೆ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಹೈರ್ ಸ್ಟಡೀಸ್ ಸರ್ಕಲ್ ಧಾರವಾಡ ಸಂಸ್ಥೆಗೆ ಸುಮಾರು ನಾಲ್ಕುನೂರಿಂದ ಐದುನೂರು ವಿದ್ಯಾರ್ಥಿಗಳು ಈ ಒಂದು ಸ್ಕೀಮ್ನಲ್ಲಿ ತರಬೇತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಸೊ ಮತ್ತೆ ತಡ ನೀವು ಏನಾದರೂ ಈ ಪರೀಕ್ಷೆ ಆಯ್ಕೆ ಆದಮೇಲೆ ನಮ್ಮ ಸಂಸ್ಥೆಯನ್ನು ತೆಗೆದುಕೊಂಡು ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ಅದರ ಜೊತೆಗೆ ಶಿಷ್ಯ ವೇತನದ ಜೊತೆಗೆ ತರಬೇತಿಯನ್ನು ಪಡೀಲಿಕ್ಕೆ ಒಂದು ಸುವರ್ಣ ಅವಕಾಶ ನಿಮಗಿದೆ ಸೊ ಹಾಗಾದರೆ ಯಾರಾದರೂ ಎಲ್ಲರೂ ಕೂಡಿ ಏನಪ್ಪ ಅಂದರೆ ಈ ಒಂದು ವೆಬ್ಸೈಟಿಗೆ ಹೋಗಿ ಹೇಳಿದ್ನಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಡಬ್ಲ್ಯೂ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಏನು ಸಮಾಜ ಕಲ್ಯಾಣ ಇಲಾಖೆ ಒಂದು ವೆಬ್ಸೈಟ್ ಇದೆ ಈ ವೆಬ್ಸೈಟ್ನಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ಅರ್ಜಿಯನ್ನು ಸಲ್ಲಿಸ್ರಿ ಪ್ರವೇಶ ಪರೀಕ್ಷೆ ಮತ್ತು ದಿನಾಂಕದ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ ಅದು ಅಟೆಂಡ್ ಆಗಿರಿ ಕೌನ್ಸಿಲಿಂಗ್ ಮೂಲಕ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಸಂಸ್ಥೆಯಲ್ಲೂ ಕೂಡ ನೀವು ತರಬೇತಿಯನ್ನು ಪಡೆದುಕೊಳ್ಬೋದು ಸೊ ಇದಿಷ್ಟು ನಿಮಗೆ ಯಾರ್ಯಾದ್ರೂ ಯಾರ್ಯಾರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಣ ಹೊಂದಿಸಿ ಸ್ಪರ್ಧ ಇದನ್ನು ತಗೋಬೇಕು ತುಟ್ಟು ಎನಿಸ್ತಾ ಇರ್ತದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಸರ್ಕಾರದಿಂದ ಇಷ್ಟೆಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ ಸೊ ಹೀಗಾಗಿ ನೀವು ಇದರ ಸದುಪಯೋಗ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಸೊ ಅಲ್ಲಿವರೆಗೂ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು